ಅಜಿತ್ ಅವರು ಮಾತಾಡ್ಬೇಕಾದ್ರೆ ಒಂದು ಲೈನ್ ಹೇಳ್ತಾರೆ ಸಾಂಗಿ ಅವ್ರ ಬಗ್ಗೆ. ಟ್ರಸ್ಟ್ ಮಿ, ಇನ್ ಒಂದು ಕಪಲ್ ಆಫ್ ಇಯರ್ಸ್ ಅಲ್ಲಿ ಹಿ ವಾಂಟ್ ಬಿ ಸೇಯಿಂಗ್ ಇಟ್ ಬಿಕಾಸ್ ಆ ಇನ್ನೋಸೆನ್ಸ್ ಕಳೆದೋಗಿರುತ್ತೆ. ಮಾಧ್ಯಮದ ಮುಂದೆ ಹೆಂಗೆ ಮಾತಾಡಬೇಕು, ಜನಗಳ ಮುಂದೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಏನು ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ ಇನ್ನೋಸೆನ್ಸ್ ಆಸ್ ಲಾಸ್ಟ್. ಬಟ್ ಐ ರಿಯಲಿ ಆಮ್ ಹ್ಯಾಪಿ ಯು ಸೆಡ್ ಇಟ್ ಟುಡೇ ಬಿಕಾಸ್ ಯು ನೆವರ್ ಗೆಟ್ ಟು ಸೇ ಇಟ್ ಅಗೇನ್. ಡಿಡ್ ಯು ಸೀ ಯುವರ್ ಫಾದರ್ ಎವರ್ ಸೇ ದಟ್? ಈ ಫಸ್ಟ್ ಆಫ್ ಆಲ್ ಕಮಿಂಗ್ ಬ್ಯಾಕ್ ಟು ದಿಸ್ ಥಿಯೇಟರ್, ಇಟ್ ಆಲ್ವೇಸ್ ಮೆಮರಿ. ಯಾಕಂದರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ದು ನಾವು ಆಗ ತುಂಬ ಹಿಂದೆ. ಸೊ ಇಟ್ಸ್ ಆಲ್ವೇಸ್ ನೈಸ್ ಟು ಕಮ್ ಹಿಯರ್. ಆ್ಯಂಡ್ ಚಿಕ್ಕ ಒಂದು ವಿಷಯ ಇರ್ಬೋದು, ಬಟ್ ಇಂದರ್ಜಿತ್ ಆ್ಯಂಡ್ ಮೀ, ನಾನು ತುಂಬ ವಿ ಗೋ ಲಾಂಗ್ ವೇ ಆಸ್ ಫ್ರೆಂಡ್ಸ್. ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ, ಒಳ್ಳೆ ಶಟ್ಲ್ ಆಡೋರು. ಅವರಿಗೆ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟಿಗೆ. ಆಮೇಲೆ ಹೀ ಸಂಬಡಿ, ಅವಾಗಿಂದಲೇ ನಾನು ನೋಟಿಸ್ ಮಾಡಿರೋದು ದಟ್ ಹೀ ಜಸ್ಟ್ ಹೆಸಿಟೇಟ್ಸ್ ಆ್ಯಂಡ್ ಹೇಟ್ಸ್ ಟು ಲೂಸ್. ಅದೊಂದು ಅವ್ರ ವ್ಯಕ್ತಿತ್ವ. ಅದು ಹೋಗ್ತಾ 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 ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ. ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ, ತಲೆ ಬಾರದಿಂದ ಕಲ್ತಿದ್ದಾರೆ, ಸೂಕ್ಷ್ಮವಾಗಿ ನಿಲ್ಲದಿಂದ ಕಲ್ತಿದ್ದಾರೆ. ಅದು ನನಗೆ ಕಾಣಿಸ್ತಾ ಇದೆ. ಇಂದರ್, ಯು ಹ್ಯಾವ್ ಬೀನ್ ಎ ಸ್ಪೆಷಲ್ ಫ್ರೆಂಡ್. ನಮ್ಮ ಮಧ್ಯ ಸಿಕ್ಕಾಪಟ್ಟೆ ರೋಲರ್ ಕೋಸ್ಟರ್ ಇರ್ಬೋದು, ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಮೈ ಫ್ರೆಂಡ್. ಐ ಆಮ್ ವೆರಿ ಹ್ಯಾಪಿ ಯು ಆರ್ ಇನ್ ಮೈ ಲೈಫ್ ಆಸ್ ಅ ಫ್ರೆಂಡ್. ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಇಸ್ ನಾಟ್ ಇವನ್ ನನಗೆ ಒಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತೊಗೊಳೋದೇ ಇಲ್ಲ. ಈಸ್ ಆ ಬಾಯ್. ಸೊ ಇಲ್ಲಿ ಎರಡು ಮೂರು ವಿಚಾರ ನಡೆಯುತ್ತೆ ಈಗ ಎಲ್ಲರೂ ಸ್ಪೀಚ್ ಮಾಡ್ಬೇಕಾದ್ರೆ. ನಮ್ಮ ಲಾಯರಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ಏನ್ ಸರ್ ಯೂಸ್ ಮಾಡಿದ್ರೆ ಅಂತ ಮೊದಲು ನಾನು ಕೇಳಲ್ಲ. ಬೇಸಿಕಲಿ ಅವರು ಅವ್ರಿಗೆ ಹೇಳ್ಬೇಕಿತ್ತು ಪ್ರೈಮಾ ಫೇಸಿ ಅಂತ. ಹೇಗೆ ಹೇಳೋದು ಗೊತ್ತಾಗದೆ ನನ್ನ ಫಸ್ಟ್ ಪ್ರೈಮಾ ಫೇಸಿ ಮಾಡಿ ಆಮೇಲೆ ಅಲ್ಲಿ ಬರ್ತೀನಿ. ಸೊ ದಿಸ್ ಇಸ್ ನೋ ಪ್ರಾಬ್ಲಮ್, ಸರ್ ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್. ಇನ್ನೊಬ್ರು ಇವ್ರನ್ನ ರಿತಿಕ್ ರೋಷನ್ ಅಂದ್ರು, ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಷನ್. What a great reputation. So, ನನಗೆ ಇವರು ರಿಪೀಕ್ ಆಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವರು ಕೊಯ್ ಮಿಲ್ಗ ಯಾವಾಗ ಮಾಡ್ತಾರೆ ನಾನು ನೋಡ್ಬೇಕು. ಐ ಆಲ್ ಸೆಡ್ ಅಂಡ್ ಡನ್ ಹಿಯರ್ ಸಾನ್ಯ. ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ಟಿದವ್ರಿ ಮದುವೆ, ಅಲ್ಲಿಂದ ನೋಡಿದಾಗ ಅದೆಲ್ಲ ಬಿಗ್ ಬಾಸ್ ಮಾತು ಮಾತಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ, ಅದನ್ನ ನೋಡಿದ್ದೀನಿ. ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ, ಅದನ್ನ ತಾವು ಈಡೇರಿಸಿದ್ದೀರಿ ಇಂದರ್ಜಿತ್. ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಲಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸಮರ್ಜಿತ್, ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇನ್ನೋಸೆನ್ಸ್ ಆಫ್ ಅನ್ ಆ್ಯಕ್ಟರ್ ನ್ಯೂ ಕಮರ್ ನಮ್ಮೆಲ್ಲರ್ಕಿಂತ ಬಹಳ ಆತುರದಿಂದ ಕಾಯ್ತಾ ಇರುವಂಥ ಒಂದು ಸಂಜೆ ಆಗಿರುತ್ತೆ ಇವತ್ತು. ಅವರಿಬ್ಬರಿಗೆ ಏನ್ ಬಟ್ಟೆ ಹಾಕಿದ್ರೆ ಸಾಲಲ್ಲ ಅನಿಸ್ತಾ ಇರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು ಬೋತ್ ಆಫ್ ಯು. ರಿಲೀಸ್ಗಿಂತ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ, ದಟ್ ಆಲ್ ದಿಸ್ ಪ್ರೆಸ್ ಸಿ ದೀಸ್ ಆರ್ ಆಲ್ ಸಮ್ ಆಫ್ ದ ಮೀಡಿಯಾ ಪೀಪಲ್ ಸಿಟಿಂಗ್ ಹಿಯರ್. ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ, ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ
ಪ್ರತಿಯೊಬ್ಬರು ಕಲಾವಿದರು ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ. ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್, ಎಂಜಾಯ್ ಇಟ್. ಓಕೆ, ಬಿಕಾಸ್ ಒನ್ಸ್ ರಿಲೀಸ್ ಆದಮೇಲೆ ಲೈಫ್ ವಿಲ್ ನೆವರ್ ಬಿ ದ ಸೇಮ್. ಸೊ ಐ ಡು ನಾಟ್ ನೋ ವೇರ್ ಇಟ್ ವಿಲ್ ಹೆಡ್. ಬಿ ರೆಡಿ ಫಾರ್ ಇಟ್, ಬಿ ಪ್ರಿಪೇರ್ ಫಾರ್ ಇಟ್, ಬಟ್ ಎಕ್ಸೆಪ್ಟ್ ಇಟ್. ಆ್ಯಂಡ್ ಅಫ್ಕೋರ್ಸ್ ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನಕ್ಕಂದರೆ, ಐ ಹ್ಯಾವ್ ಸೀನ್ ಹಿಮ್ ಆಸ್ ಅ ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದರೆ, ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ, ಅದು ಅವರೇ ಎಷ್ಟೋ ತರಲೆಗಳನ್ನು ನೋಡಿರೋ ತಲೆಮಾರು ನಿಂತ ವಾರಿಗೆ ಎದುರ್ತೀನಿ ಎಲ್ಲೋ ಅವರು ಸ್ವಂತದ ಅಂತ ಒಂದು ಲೈನ್ ಅನ್ನು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಗನ ಮೂಲಕ ಪ್ರಪಂಚಕ್ಕೆ ಏನೋ ಹೇಳಬೇಕಿತ್ತು, ಅವ್ರು ಹೇಳ್ಬಿಟ್ರು. ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಡೈಲಾಗ್ ಅಲ್ಲ, ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು ಇನ್ ಡೈರೆಕ್ಟ್ ಆಗಿ ತಲುಪಿಸಿದ್ದಾರೆ. ನಮ್ಗೆ ತಲುಪಿಸ. ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡು ಬಂದಿರೋದು ಇಂದ್ರಜಿತ್, ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದ್ರಜಿತ್, ಐ ಆಮ್ ವೆರಿ ಹ್ಯಾಪಿ ಟು ಸೀ ಅ ಫಾದರ್ ಇಂದ್ರಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ. ನಾನು ಇವತ್ತಿಂತ ಹೇಳ್ತಾರಲ್ಲ, ಸುಮಾರು ವರ್ಷಗಳಿಂದ ದ ವೇ ಹೀಸ್ ಬೀನ್ ನಮ್ಮ ಮನೆಗೆ ಬರೋರು, ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು, ಅವ್ರದ್ದು ಯಾವುದೋ ವಿಡಿಯೋ ತೋರಿಸೋದು. ಸಿ, ಬಿಕಾಸ್ ಐ ಆಮ್ ಅ ಫಾದರ್ ಮೈ ಸೆಲ್ಫ್, ಆ ಖುಷಿ ಇದೆಯಲ್ಲ. ಈ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮೆಲ್ಲರ್ಕಿನ್ನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ, ಒಪಿನಿಯನ್ ಏನೇ ಇರಲಿ, ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ. ಆ್ಯಂಡ್ ಐ ನೋ ಸಮರ್ಜಿತ್ಸ್ ಸಕ್ಸಸ್ ಇಸ್ ಜಸ್ಟ್ ನಾಟ್ ಹಿಸ್ ಸಕ್ಸಸ್, ಇಟ್ ಈಸ್ ಯುವರ್ ಸಕ್ಸಸ್ ಆ್ಯಂಡ್ ಯುವರ್ ಸಕ್ಸಸ್ ಮ್ಯಾಮ್. ಸೊ ಐ ಜಸ್ಟ್ ವಿಶ್ ನಥಿಂಗ್ ಬಟ್ ದ ಬೆಸ್ಟ್. ಆ್ಯಂಡ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಒಂದು ನಮಸ್ಕಾರನ ಹೇಳ್ತಾ, ಸಾನಿಯಾ ಆಲ್ ದಿ ಬೆಸ್ಟ್ ಯು, ಥ್ಯಾಂಕ್ ಆಲ್ ದಿ ಬೆಸ್ಟ್ ಯು ಮ್ಯಾಮ್. ಆ್ಯಂಡ್ ಪ್ರಿಯಾಂಕ ಅವರೇ, ನಿಮ್ಮ ಕನ್ನಡ ಇವತ್ತಿಗೆ ಬಂದ್ಬಿಟ್ಟಾರೆ, ಥ್ಯಾಂಕ್ ಯು ಆಲ್. ಆ್ಯಂಡ್ ಅಫ್ಕೋರ್ಸ್ ಇನ್ ದಟ್ ಬ್ಯಾಟ್ ಇಸ್ ಲವ್ಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಜೆಸ್ಚರ್. ಆ್ಯಂಡ್ August 15th ಇಸ್ ದಿ ರಿಲೀಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. August 15th ಸಿನಿಮಾ ಏನು ರಿಲೀಸ್ ಆಗ್ತದೆ, ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ, ಸಹಕಾರ ಇರಲಿ, ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಇಂದರ್ ಫಾರ್ ಗಿವಿಂಗ್ ದ ಸಾಂಗ್. ಥ್ಯಾಂಕ್ ಯು.